ಬದನೆಕಾಯಿ ಗೊಜ್ಜು ಭರತ. ಇದರಲ್ಲಿ ಬೆಲ್ಲವನ್ನು ಸಾಮಾನ್ಯವಾಗಿ ಬಳಸುವುದಿಲ್ಲ. ಸಿಹಿ ತಿನ್ನದ ಮಾವು ಪ್ರಿಯರೂ ಕೂಡ ಇದನ್ನು ಮಾಡಿ ಸವಿಯಬಹುದು. ಒಂದೇ ಒಂದು ಮಾವಿನಕಾಯಿ ಇದ್ದಾಗಲೂ ರುಚಿಕರವಾದ ಭರತ ತಯಾರಿಸಬಹುದು. ಮಾವಿನಕಾಯಿ ಹುಳಿಯನ್ನು ಸಮದೂಗಿಸುವಂತೆ ಉಪ್ಪು ಖಾರ ನೀರು ಹಾಕಿ ಹದಗೊಳಿಸಬೇಕು. ಇನ್ನೊಂದು ವಿಧಾನದಲ್ಲಿ ಮಾವಿನಕಾಯಿಯನ್ನು ಇಡಿಯಾಗಿ ಬೇಯಿಸಿ ಸಿಪ್ಪೆ ತೆಗೆದು ಹಿಚುಕಿ ಕಾಯಿ ಮೆಣಸು ಶುಂಠಿಯನ್ನು ಜಜ್ಜಿ ಹಾಕಿ ಅಗತ್ಯವಿರುವಷ್ಟು ನೀರು ಉಪ್ಪು ಸೇರಿಸಿ ಕುದಿಸಿ ಸಾಸಿವೆ ಮೆಣಸು ಇಂಗಿನ ಒಗ್ಗರಣೆ ಕೊಟ್ಟು ಈ ಭರತವನ್ನು ಮಾಡಬಹುದು. ಉಡುಪಿ ಬ್ರಾಹ್ಮಣ ಸಮಾರಂಭಗಳ ಭೋಜನಗಳಲ್ಲಿ ಸಿಹಿ ಖಾದ್ಯಗಳನ್ನು ತಿಂದಾದ ಮೇಲೆ ಮಜ್ಜಿಗೆ ಊಟದ ಮೊದಲು ಭರತವನ್ನು ಬಡಿಸುತ್ತಾರೆ. ಭಾರೀ ಭೋಜನ ಜೀರ್ಣವಾಗಲು ಇದು ಸಹಕಾರಿ. ರುಚಿಯಾದ ಭರತ ನೀವು ಮಾಡಿ ಸವಿದು ಹೇಳಿ.